ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈಗಲೇ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಸಿಟಿ ಮೂಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಈ ಸಿಟಿ ಹೆಸರು ಬಂದು ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿರೋ SFO, ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ, ಶಾರ್ಟ್ ಫಾರ್ಮಲ್ಲಿ SFO ಅಂತ ಕರೀತಾರೆ. ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ, ನೀವೇ ನೋಡ್ಬೋದು. ಫ್ಲೈ ಮಾಡಬೇಕಾದ್ರೆ ನಾನು ಯಾವಾಗಲೂ ವಿಂಡೋ ಸೀಟೇ ಪ್ರಿಫರ್ ಮಾಡೋದು, ಯಾಕೆ ಅಂದರೆ ಈ ಬ್ಯೂಟಿಫುಲ್ ವ್ಯೂಗೋಸ್ಕರ. ಈ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಬೇಡಿ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಈ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಒತ್ತಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ. ನಾನು ಇನ್ನೂ ಹೆಚ್ಚು ವಿಡಿಯೋಸ್ನ ಮಾಡ್ಬೋದು ಟ್ರಾವೆಲ್ ರಿಲೇಟೆಡ್ ಆಗಿ. ಬನ್ನಿ, ಇವಾಗ ನಾನು ಒಂದು ಫೇಮಸ್ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ನಾವಲ್ಲಿ ರೀಚ್ ಆಗೋದ್ರೊಳಗೆ ಈವ್ನಿಂಗ್ ಆಗಿತ್ತು, ಅದಕ್ಕೋಸ್ಕರ ನಾವು ಫಸ್ಟ್ ಪ್ಲೇಸ್, ತುಂಬಾ ಫೇಮಸ್ ಇರೋವಂಥ ಪ್ಲೇಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತ ನಿಮ್ಗೆ ಆ ಪ್ಲೇಸ್ ಇಷ್ಟ ಆಗ್ಬೋದು. ಸ್ಯಾನ್ ಫ್ರಾನ್ಸಿಸ್ಕೋಲಿ ತುಂಬಾ ಫಸ್ಟು ಮೇನ್ ಪಾಯಿಂಟ್ ಅಂದರೆ ಗೋಲ್ಡನ್ ಗೇಟ್ ಬ್ರಿಡ್ಜ್. ಫ್ರೆಂಡ್ಸ್, ನಿಮ್ಮ ಇದು ಕೂಡ ನೀವು ನೋಡಿರ್ಬೋದು ಆಲ್ರೆಡಿ, ಅಮೇರಿಕಾ ನಮ್ಮ ಕನ್ನಡ ಮೂವಿ ಏನಿದೆ ಅದರಲ್ಲಿ ಈ ಪ್ಲೇಸಲ್ಲಿ ಮೂವಿ ಶೂಟಿಂಗ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಪ್ಲೇಸು, ತುಂಬಾ ಸೀನಿಕ್ ಆಗಿದೆ, ನೋಡೋದಕ್ಕೆ ಸಖತ್ ಖುಷಿ ಅನ್ಸೋದು. ನಾವು ಹೋಗಿದ್ದು ಐ ಪಾಯಿಂಟ್ಗೆ, ಅಲ್ಲಿ ಜಾಸ್ತಿ ಕ್ರೌಡ್ ಕೂಡ ಇರಲಿಲ್ಲ, ಆರಾಮಾಗಿ ಫೋಟೋಗ್ರಫಿನೂ ಮಾಡ್ಕೊಂಡ್ವಿ. ನಾವು ಹೋಗಿರೋ ಟೈಮಲ್ಲಿ ಕೋಲ್ಡ್ ಕಮ್ಮಿ ಇತ್ತು, ಬಟ್ ವಿಂಡ್ ಜಾಸ್ತಿ ಇತ್ತು ಗಾಳಿಯೆಲ್ಲ. ಬಟ್ ಆದರೆ ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ಚಳಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಆದ್ರೂ ನಾವು ಎಷ್ಟೊಂದು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ, ಯಾಕಂದರೆ ಸಖತ್ ಖುಷಿ ಆಗ್ತಾಯಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು ಕೂಡ ಪ್ಲೇಸು. ಹಾಗೆ ನಿಮಗೂ ಕೂಡ ನನ್ನ ಕಾಸ್ಟ್ಯೂಮ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿಂದು, ಯಾಕೆಂದರೆ ನಾನು ಇವತ್ತಿನ ಡೇಗೆ ಅಂತಲೇ ನಾನು ಈ ರೀತಿ ಡ್ರೆಸ್ನ ಚೂಸ್ ಮಾಡಿದ್ದೆ, ಯಾಕೆಂದರೆ ನಾನು ಆಲ್ರೆಡಿ ರೆಫರ್ ಮಾಡಿದ್ದೆ ಕೂಡ. ನಾನು ಫ್ರೆಂಡ್ಸ್ ನಿಮ್ಗೆ ಹೇಳೋದಿಷ್ಟ, ನೀವೇನಾದರೂ ಪ್ಲೇಸಸ್ ಹೋಗ್ತಿದ್ದೀರಾ ಅಂತಂದರೆ ಟ್ರಿಪ್ಪೆಲ್ಲ, ಫಸ್ಟು ಅಲ್ಲಿ ಪ್ಲೇಸಸ್ ಹೇಗಿದೆ, ಕ್ಲೈಮೇಟ್ ಹೇಗಿದೆ, ಅಲ್ಲಿ ನೀವು ಯಾವ ರೀತಿ ವೇರ್ ಮಾಡ್ಬೋದು ಡ್ರೆಸ್ ಅಂತ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ. ಅವಾಗ ನಿಮಗೆ ತುಂಬ ಚೆನ್ನಾಗಿರೋ ಪಿಕ್ಸು ಬರುತ್ತೆ, ಹಾಗೆ ತುಂಬಾ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು ಕ್ಲೌಡ್ಸಿಂದ ಫುಲ್ ಕವರ್ ಆಗಿದೆ. ನಾನು ಬರೀ ಒಂದು 2-3 ಮಿನಿಟ್ಸ್ ಏನೋ ಫೋಟೋಶೂಟ್ ಮಾಡಿಸ್ಕೊತಾ ಇದ್ವಿ, ಅಷ್ಟರೊಳಗೇ ಅದು ಒಂದು ಸೈಡು ಬ್ರಿಡ್ಜು ವ್ಯೂ ಏನಿದೆ ಅದು ಫುಲ್ ಕಂಪ್ಲೀಟಾಗಿ ಕವರ್ ಆಗಿತ್ತು. ನೀವು ಕೂಡ ಈ ವ್ಯೂನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಮ್ಮ ಫ್ಲೈಟು ಈವ್ನಿಂಗ್ ರೀಚ್ ಆಗಿದ್ದರಿಂದ ನಾವು ಆ ಟೈಮಲ್ಲಿ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ಗೆ ವಿಸಿಟ್ ಮಾಡಿದ್ವಿ. ಯೂಶ್ವಲಿ ಮಧ್ಯಾಹ್ನ ಹೋದರೆ ತುಂಬಾ ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ಬಟ್ ಟೈಮ್ ಸಿಗುತ್ತೆ, ಇಲ್ಲಾಂದರೆ ಈ ರೀತಿ ಕ್ಲೌಡ್ಸಿಂದ ಬೇಗನೆ ಕವರ್ ಆಗಿಬಿಡುತ್ತೆ. ಬಟ್ ಆದ್ರೂ ನಾವು ಎಷ್ಟೊತ್ತು ಒಂದು 45 ಮಿನಿಟ್ಸ್ ವ್ಯೂನ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಏನು ಬೇಕಿತ್ತು ಪ್ರತಿಯೊಂದನ್ನು ನಾವು ತೊಗೊಂಡ್ವಿ ಕೂಡ, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಾನು ಎಲ್ಲ ಪ್ಲೇಸ್ಗಿಂತ ಈ ಪ್ಲೇಸಲ್ಲೇ ತುಂಬ ಫೋಟೋಸು ತೆಗೆಸ್ಕೊಂಡಿದ್ದು, ಹಾಗೆ ಸ್ವಲ್ಪ ವಿಡಿಯೋ ಶೂಟ್ ಕೂಡ ಮಾಡಿಸ್ಕೊಂಡೆ, ನಂಗೆ ತುಂಬಾ ಇಷ್ಟ ಆಯ್ತು. ನಾವು ಸ್ಯಾನ್ ಫ್ರಾನ್ಸಿಸ್ಕೋ ಟ್ರಿಪ್ಪು 3 ಡೇಸ್ ಮಾಡಿದ್ದು, ಅದರಲ್ಲಿ ಫಸ್ಟ್ ಡೇ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಅಷ್ಟೇ ನೋಡಿದ್ದು. ಬನ್ನಿ, ಅದಾದಮೇಲೆ ಸೆಕೆಂಡ್ ಡೇ ನಾನು ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ಸಿಗೆ, ಕೆಲವು ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗ್ತೀನಿ, ಹಾಗೆ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರೋ ಬೀಚ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಬೀಚ್ ನೇಮ್ ಬಂದು ಬೇಕರ್ ಬೀಚ್ ಅಂತ. ಈ ಬೀಚ್ ಬಂದು ಗೋಲ್ಡನ್ ಗೇಟ್ ಬ್ರಿಡ್ಜ್ಗೆ ತುಂಬಾ ನಿಯರ್ ಇದೆ ಕೂಡ. ಹಾಗೆ ಈ ಬೀಚ್ಗೆ ಎಷ್ಟೊಂದು ಜನ ಪ್ರೀ ವೆಡ್ಡಿಂಗ್ ಶೂಟ್ಗೆ, ಹಾಗೆ ವೆಡ್ಡಿಂಗ್ ಶೂಟ್ಗೆ, ಮತ್ತು ಮಾಡ್ಲಿಂಗ್ ಶೂಟ್ಗೆಲ್ಲ ತುಂಬ ಜನ ಫೋಟೋಗ್ರಫಿ ಮಾಡ್ಸ್ಕೊಳಕ್ಕೆ ಬರ್ತಾರೆ. ನಾವು ಈ ಬೀಚಲ್ಲಿ ಆಲ್ಮೋಸ್ಟ್ ಹಾಫ್ ಡೇ ಏನೋ ಸ್ಪೆಂಡ್ ಮಾಡಿದ್ವಿ, ಅವಾಗ ಎಷ್ಟೊಂದು ಜನ ಫೋಟೋಗ್ರಫಿ ಮಾಡಿಸ್ಕೊತಾ ಇದ್ರು, ನಾವು ಕೂಡ ಮಾಡಿಸ್ಕೊಂಡ್ವಿ. ನಮ್ಮ ಫ್ರೆಂಡು ಕೂಡ ನಮಗೆ ಡ್ರೋನಲ್ಲಿ ಕೆಲವೊಂದು ಬೆಸ್ಟ್ ಮೂಮೆಂಟ್ ಕ್ಯಾಪ್ಚರ್ಸ್ನ ವಿಡಿಯೋನ ಮಾಡಿಕೊಟ್ರು ನಮಗೆ. ಈ ನೀವೇನು ನೋಡ್ತಾ ಇದ್ದಾರೆ, ಇದು ನಮ್ಮ ಫ್ರೆಂಡು ಶೂಟ್ ಮಾಡಿರೋವಂಥದ್ದು. ನಂಗೆ ತುಂಬಾ ಖುಷಿ ಆಗ್ತಿದೆ, ಯೂಶ್ವಲಿ ಇದೇ ಥರ ಅಲ್ವಾ ಎಲ್ಲ ಶೂಟ್ ಮಾಡೋದು ಪ್ರೀ ವೆಡ್ಡಿಂಗ್ ಶೂಟ್ಸಲ್ಲೆಲ್ಲ. ಸೊ ಇದು ಒಂಥರ ನಮಗೆ ಶಾರ್ಟ್ ವಿಡಿಯೋ ಆಗಿದ್ರೂ ಒಂಥರ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಆ ಥರ ಅನ್ನಿಸ್ತಾ ಇತ್ತು ನನಗೆ, ಅಷ್ಟು ಚೆನ್ನಾಗಿರೋ ಮೂಮೆಂಟ್ಸ್ ಬಂದಿದೆ, ಕ್ಯಾಪ್ಚರ್ಸ್ ಆಗಿದೆ ಎಲ್ಲ. ನೀವು ನೋಡಿ ಗೋಲ್ಡನ್ ಗೇಟ್ ಬ್ರಿಡ್ಜ್ ವ್ಯೂ ಕಾಣ್ತಾ ಇದೆ ಅಲ್ವಾ ಹಿಂದೆ, ಈ ಥರ ಫುಲ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ ಅಂತ ಅಂದರೆ, ಸನ್ಸೆಟ್ ಕೂಡ ಅಷ್ಟೇ ತುಂಬಾ ಫೇಮಸ್ಸು ಇಲ್ಲಿ. ಸನ್ಸೆಟ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು, ನಾನು ನಿಮ್ಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ, ತೋರಿಸ್ತೀನಿ. ವೆದರ್ ಅಷ್ಟೇ ತುಂಬಾ ಚೆನ್ನಾಗಿತ್ತು, ನಾನು ಜಾಕೆಟ್ ಏನು ವೇರ್ ಮಾಡಿಲ್ಲ, ನೀವು ನೋಡ್ಬೋದು. ಇಲ್ಲಿ ತುಂಬಾ ಸಮ್ಮರ್ ಅಂತ ಬಂದರೆ ತುಂಬಾ ಬಿಸಿಲಿರುತ್ತೆ, ಬಟ್ ವಿಂಟರ್ ಅಂತ ಅಂದರೆ ಒಂದು ಮೀಡಿಯಮ್ ಇದರಲ್ಲಿ ಇರುತ್ತೆ ಹಾಟಾಗಿ. ಹಾಗಾಗಿ ತುಂಬಾ ಚೆನ್ನಾಗಿತ್ತು, ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಸಿಯಾಟಲಲ್ಲಿ ಒಂದು 7 ಮಂತ್ಸು ವಿಂಟರ್ ಇರುತ್ತೆ, ತುಂಬಾ ಚಳಿ ಇರುತ್ತೆ, ಯಾವಾಗಲೂ ಜಾಕೆಟ್ ಕವರ್ ಮಾಡಿರಬೇಕಾಗುತ್ತೆ. ಸೊ ಇದು ಬೆಸ್ಟ್ ಟೈಮು ನನಗೆ ಏನಾದರೂ ಕ್ಯಾಶುವಲ್ ವೇರ್ ಎಲ್ಲ ಈ ರೀತಿ ಹಾಕಬೇಕು ಅಂದರೆ, ಅದಕ್ಕೋಸ್ಕರ ನಾನು ಈ ರೀತಿ ಸ್ವಲ್ಪ ಶಾರ್ಟ್ ಡ್ರೆಸ್ಸಸ್ಸು, ಹಾಗೆ ಸಮ್ಮರ್ ವೇರ್ ಕ್ಲಾತ್ಸ್ ಏನು ಬರುತ್ತೆ ಆ ರೀತಿನ ನಾನು ಹಾಕ್ತಾ ಇದ್ದೀನಿ ಡ್ರೆಸ್ಸಸ್ ಎಲ್ಲ. ಬೀಚ್ನಲ್ಲಿ ರೆಸ್ಟ್ ಮಾಡಿದಾದಮೇಲೆ ನಾವು ಡಿನ್ನರ್ಗೆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ನೀವೇನು ನೋಡ್ತಿದ್ದೀರಾ ಕೇಕು, ಅದು ಬ್ಲ್ಯಾಕ್ ಫಾರೆಸ್ಟ್, ನಮ್ಮ ಇಂಡಿಯಾದಲ್ಲಿ ಸಿಗುತ್ತಲ್ಲ ಅದೇ ಥರ ಟೇಸ್ಟು ಕೂಡ ಚೆನ್ನಾಗಿತ್ತು. ಈ ಪಿಕಾಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಇದು ರಿಯಲ್ ಅಲ್ಲ, ಫೇಕ್ ಪಿಕಾಕು.
ನಂಗೆ ತುಂಬಾ ಇದಿಷ್ಟ ಆಯಿತು ಇದರಲ್ಲಿ ನಾನು ಫೋಟೋಶೂಟ್ ಮಾಡಿಸ್ಕೊಂಡೆ. ಮಾರ್ನಿಂಗ್ ಎದ್ದ ತಕ್ಷಣ ತುಂಬಾ ಖುಷಿ ಆಗ್ತಾಯಿತ್ತು. ನೀವು ನೋಡ್ಬೋದು ನಂದು ಹಿಂದೆ ಫುಲ್ ಲೇಕ್ ಇದೆ, ಫೌಂಟೈನ್ ಇದೆ, ಬರ್ಡ್ಸ್ ಇದ್ವು. ತುಂಬಾ ಬ್ಯೂಟಿಫುಲ್ಲಾಗಿ ಅನಿಸ್ತಾ ಇತ್ತು ನೋಡಲಿಕ್ಕೆ. ಕಮ್ಯುನಿಟಿ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಫ್ರೆಶ್ ಅಂತ ಅನಿಸೋದು. ಬಾಲ್ಕನಿಗೇ ಲೇಕ್ ವ್ಯೂ ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಬನ್ನಿ, ನಾನು ಬೀಚಲ್ಲಿ ಅರ್ಧ ದಿನ ಸ್ಪೆಂಡ್ ಮಾಡಿದೆ ಅಂತ ಹೇಳಿದೆ, ಬಟ್ ಇನ್ನೂ ಅರ್ಧ ದಿನ ನಾನು ಏನೇನು ಆ್ಯಕ್ಟಿವಿಟಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಬ್ಯೂಟಿಫುಲ್ ಫೇಮಸ್ ಮಾರ್ಕೆಟ್ ಆಗಿರ್ಬೋದು, ಚಾಕ್ಲೇಟ್ ಫ್ಯಾಕ್ಟ್ರಿ ಆಗಿರ್ಬೋದು, ಎಲ್ಲ ಕಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾವು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ಡಿಸೈಡ್ ಆಗಿದ್ವಿ ಯಾವ ಪ್ಲೇಸ್ಗೆ ನಾವು ವಿಸಿಟ್ ಮಾಡಬೇಕು, ಅಲ್ಲಿ ಏನು ಫಸ್ಟು ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಅದನ್ನ ಫಸ್ಟ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದೇ ಪ್ರಕಾರ ನಾವು ಫಸ್ಟು ಗೋಲ್ಡನ್ ಗೇಟ್ ಬ್ರಿಡ್ಜ್, ನೆಕ್ಸ್ಟು ನಾವು ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋದ್ವಿ. ಇದ್ರದ್ದು ನೇಮ್ ಬಂದು ಲ್ಯಾಂಬರ್ಟ್ ಸ್ಟ್ರೀಟ್ ಅಂತ. ಇದು ತುಂಬಾ ಫೇಮಸ್ ಆಗಿರೋವಂಥದ್ದು ಪ್ಲೇಸು SFOದಲ್ಲಿ. ಯಾರೇ ಹೋದರೂ ಕೂಡ ಈ ಮೇನ್ ಪ್ಲೇಸ್ ಇದನ್ನು ಕೂಡ ಕವರ್ ಮಾಡ್ತಾರೆ. ಅಮೆರಿಕ ಮೂವಿಲಿ ಈ ಪ್ಲೇಸ್ ಕೂಡ ಒಂದು ಸಾಂಗಲ್ಲಿ ಕವರ್ ಮಾಡಿದ್ದಾರೆ, ನೀವು ಎಷ್ಟೊಂದು ಜನ ನೋಡಿರ್ಬೋದು. ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ, ನೀವು ಕೂಡ SFOನ ಕಂಪ್ಲೀಟಾಗಿ ನೋಡ್ದಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಕ್ಯಾಪ್ಚರ್ ಮಾಡಿರೋವಂಥ ಮೂಮೆಂಟ್ಸ್ ಎಲ್ಲ ಟಾಪ್ 10 ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನೋಡೋ ಅಂಥ ಪ್ಲೇಸಸ್ದು. ನೆಕ್ಸ್ಟು ನಾವು ಫಿಷರ್ಮನ್ಸ್ ಮಾರ್ಕೆಟಿಗೆ ಬಂದ್ವಿ. ನೀವೇನು ನೋಡ್ತಿದ್ದೀರಾ, ಟ್ರೈನು. ಇಲ್ಲಿ ಟ್ರೈನ್ ರೈಡ್ ಕೂಡ ತುಂಬಾ ಫೇಮಸ್. ಈ ಟ್ರೈನ್ ರೈಡ್ ಬಂದು ತುಂಬಾ ನಿಯರ್ ಇರೋ ಪಾಯಿಂಟಿಗೆ ಅಷ್ಟೇ ರೀಚ್ ಆಗೋದಕ್ಕಾಗೋದು. ಟೂರಿಸ್ಟ್ಗೆ ಒಂದು ಆ್ಯಕ್ಟಿವಿಟಿ ಥರ ಇರುತ್ತೆ, ಎಲ್ಲರೂ ಎಕ್ಸ್ಪ್ಲೋರ್ ಮಾಡ್ತಾರೆ ಈ ರೈಡ್ನ. ಬನ್ನಿ, ನೆಕ್ಸ್ಟು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗೋಣ. ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ಈ ರೀತಿ ಸೈಡಲ್ಲೇ ಎಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟಾಲ್ನ ಹಾಕಿದ್ರು. ಕಿಚನ್ಸ್ ಆಗಿರ್ಬೋದು, ಹಾಗೆ ಆರ್ಟ್ ಸ್ಕೆಚ್ ಆಗಿರ್ಬೋದು, ಈ ಥರ ಗಿಫ್ಟ್ ಐಟಮ್ಸ್ದು ಇಟ್ಕೊಂಡಿದ್ರು. ನೆಕ್ಸ್ಟು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗೋಣ. ಇದು ಅಲ್ಲೇ ಚಾಕ್ಲೇಟ್ ಮಾಡಿ ಅವ್ರು ಸರ್ವ್ ಮಾಡ್ತಾರೆ, ತುಂಬಾ ಫೇಮಸ್ ಆಗಿರೋವಂಥದ್ದು SFOದಲ್ಲಿ. ಐಸ್ ಕ್ರೀಮ್ಸು ಹಾಗೆ ಜೊತೆಗೆ ನಮಗೆ ಬೇಕಾಗಿರೋವಂಥದ್ದು ಚಾಕ್ಲೇಟ್ ಫ್ಲೇವರ್ದೆಲ್ಲ ಇರುತ್ತೆ, ನಾವು ಚೂಸ್ ಮಾಡ್ಕೋಬೋದು ಕೂಡ. ತುಂಬಾ ನನಗೆ ಇಷ್ಟ ಆಯಿತು. ಬಟ್ ಆದರೆ ನೋಡಲಿಕ್ಕೆ ಹೇಗೆ ಪಿಕ್ಕಲ್ಲಿ ಇರುತ್ತೋ ಅದೇ ರೀತಿಯೇ ಅವ್ರದ್ದು ಪ್ರೆಸೆಂಟೇಷನ್ ಕೂಡ ಇರುತ್ತೆ, ಮೋಸ ಏನು ಆಗೋದಿಲ್ಲ, ಅದೇ ಎಕ್ಸಾಕ್ಟಾಗಿ ಅದೇ ಥರ ಇರುತ್ತೆ. ಬಟ್ ಟೇಸ್ಟ್ ಬಂದುಬಿಟ್ಟು ಯಾರು ಜಾಸ್ತಿ ಚಾಕ್ಲೇಟ್ ಲವರ್ಸ್ ಇರ್ತಾರೆ, ಡೆಸರ್ಟ್ ಅಂದರೆ ಯಾರಿಗೆ ತುಂಬ. ನೆಕ್ಸ್ಟು ಚಾಕ್ಲೇಟ್ ಫ್ಯಾಕ್ಟ್ರಿ ಆಪೋಸಿಟೇ ಓಷನ್ ವ್ಯೂ ಇತ್ತು, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಹೊರಟ್ವಿ ಬೇರೆ ವ್ಯೂ ಪಾಯಿಂಟ್ಗೆ. ನೆಕ್ಸ್ಟ್ ಪಾಯಿಂಟಲ್ಲಿ ಬೋಟ್ ರೈಡ್ ಕೂಡ ಇತ್ತು, ಅದಕ್ಕೆ ನಾವು ಮುಂಚೆನೇ ಟಿಕೆಟ್ ತೊಗೋಬೇಕಿತ್ತು. ಬಟ್ ಯೂಶ್ವಲಿ ನಾವು ಸಿಯಾಟಲಲ್ಲಿ ಬೋಟ್ ರೈಡಿಂಗು ಕ್ರೂಸಲ್ಲೆಲ್ಲ ಹೋಗ್ತಿರ್ತೀವಿ ನಾವು ಫೆರಿಲೆಲ್ಲ, ಹಾಗಾಗಿ ನಮಗೇನು ಅದು ಮೇಜರ್ ಅನಿಸ್ಲಿಲ್ಲ. ಬೋಟಲ್ಲಿ ಒಂದು ನಿಯರ್ ಐಲ್ಯಾಂಡ್ ಇದೆ, ಅದು ಕಾಣಿಸುತ್ತೆ ಕೂಡ ವ್ಯೂ ಪಾಯಿಂಟಿಗೆ. ಅಲ್ಲಿ ಮಧ್ಯೆ ಜೈಲ್ ಇದೆ, ಸೊ ಅದಕ್ಕೆ ಈ ಬೋಟಿಂದ ಒಂದು ಸುತ್ತಲೂ ಒಂದು ರೌಂಡು ಟ್ರಿಪ್ ಕರ್ಕೊಂಡೋಗಿ ತೋರಿಸ್ತಾರೆ. ಯಾಕೆಂದರೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಕಲ್ಲಿಂದ ಎಲ್ಲ ಕಟ್ಟಿದ್ದಾರೆ, ಅದು ಎಷ್ಟೊಂದು ಜನ ನೋಡೋಕ್ಕೆ ಇಂಟ್ರೆಸ್ಟ್ ಇರೋರು ಕೂಡ ಹೋಗಿ ನೋಡ್ತಾರೆ ಕೂಡ. ನೆಕ್ಸ್ಟ್ ಅದಾದಮೇಲೆ ನಾವು ಮಾರ್ಕೆಟಿಗೆ ಬಂದ್ವಿ. ನಮ್ಮ ಇಂಡಿಯಾದಲ್ಲಿ ಹೇಗೆ ಫಾರ್ಮರ್ಸ್ ಬೆಳೆದ್ಬಿಟ್ಟು ಮಾಡ್ತಾ ಇರ್ತಾರೋ ಅದೇ ರೀತಿ ಇಲ್ಲಿ ಒಂದು ಚಿಕ್ಕದಾಗಿ ಫ್ರೂಟ್ ಸ್ಟಾಲ್ ಮಾರ್ಕೆಟ್ ಕೂಡ ಇತ್ತು. ಇಲ್ಲಿ ಅವರೇ ಬೆಳೆದಿರೋವಂಥ ತರಕಾರಿ ಹಣ್ಣುಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ಚೆರೀಸು, ಗ್ರೇಪ್ಸು, ಹಾಗೆ ಮ್ಯಾಂಗೋ, ಎಷ್ಟೊಂದು ಥರ ಡಿಫ್ರೆಂಟ್ ಆಗಿರೋ ಹಣ್ಣೆಲ್ಲ ಇಟ್ಟಿದ್ರು. ಸೊ ಹಾಗೆ ಎಷ್ಟೊಂದು ಇನ್ನೊಂದು ಮೇನ್ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಕೂಡ ಸೀನಿಕ್ ವ್ಯೂದು ವಿಸಿಟ್ ಮಾಡಿದ್ವಿ. ನಿಮಗೆ ಸ್ಯಾನ್ ಫ್ರಾನ್ಸಿಸ್ಕೋ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಬಟನ್ನ ಒತ್ತಿ, ಹಾಗೆ ಜೊತೆಗೆ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಜೊತೆಗೆ ನನ್ನ ಹಳೆ ವೀಡಿಯೋಸ್ ಕೂಡ ನೀವು ಹೋಗಿ ವಾಚ್ ಮಾಡ್ಬೋದು. ನಾನು ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಕೆಲವೊಂದು ಟಿಪ್ಸ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ವೀಡಿಯೋನ ನೋಡಿದ್ದಕ್ಕೆ. ಲವ್ ಯು ಆಲ್.